ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೋಹಿತ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಕಾಪಿರೈಟ್ ಕ್ಲೇಮ್ ಬರೋದಿಲ್ವಾ, ಕೆಲವೊಂದು ಸಾಂಗ್ಗಳನ್ನ ಯೂಸ್ ಮಾಡಿದ್ರೆ ನಮಗೆ ಕಾಪಿರೈಟ್ ಕ್ಲೇಮ್ ಬರ್ತಿತ್ತು, ಬಟ್ ಇನ್ನು ಮುಂದೆ ಬರ್ದಂಗೆ ಒಂದು ಅಪ್ಡೇಟ್ನ ತರ್ತಿದ್ದಾರೆ. ಆ ಒಂದು ಅಪ್ಡೇಟ್ ಯಾವ ರೀತಿ ವರ್ಕ್ ಆಗುತ್ತೆ, ಪರ್ಚೇಸಿಂಗ್ ಎಲ್ಲ ಇದೆ, ಆ ಒಂದು ಸಾಂಗ್ಗಳನ್ನ ಲೈಸೆನ್ಸ್ ಎಲ್ಲ ಪಡ್ಕೊಬೇಕಾಗುತ್ತೆ, ಅದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಪ್ರತಿಯೊಂದು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋಸ್ನ ನೋಡ್ತಿದ್ರೆ, ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ವಿ ಅಂದರೆ, ನಾವು ಆ ವಿಡಿಯೋದಲ್ಲಿ ಯಾವುದೇ ಒಂದು ಸಾಂಗ್ನ ಮ್ಯೂಸಿಕ್ನ ಯೂಸ್ ಮಾಡಿದರೆ ಕಾಪಿರೈಟ್ ಕ್ಲೈಮ್ ಅಂತಕ್ಕಂಥದ್ದು ಬರ್ತಿತ್ತು. ಯಾವುದೇ ಒಂದು ಸ್ಯಾಂಡಲ್ವುಡ್ ಸಾಂಗ್ಸ್ ಆಗಿರ್ಬೋದು, ಯಾವುದೇ ಒಂದು ಸಾಂಗ್ಗಳನ್ನ ಯೂಸ್ ಮಾಡಿದ್ರು ಆಲ್ಮೋಸ್ಟ್ ಎಲ್ಲಕ್ಕೂ ಸಹ ಕಾಪಿರೈಟ್ ಕ್ಲೈಮ್ ಅಂತಕ್ಕಂಥದ್ದು ಬರ್ತಾ ಇತ್ತು. ಈ ರೀತಿ ಜಾಸ್ತಿ ಕಾಪಿರೈಟ್ ಕ್ಲೈಮ್ ಬರೋದ್ರಿಂದ ಮಾನಿಟೈಸೇಷನ್ಗೂ ಸಹ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೋಸ್ಕರನೇ ಯೂಟ್ಯೂಬರು ಈಗ ಒಂದು ಹೊಸ ಅಪ್ಡೇಟ್ನ ತರ್ತಿದ್ದಾರೆ. ಅದೇನಪ್ಪ ಅಂದರೆ, ಕಾಪಿರೈಟ್ ಕ್ಲೈಮು ಇನ್ನು ಮುಂದೆ ಸಾಂಗ್ಗಳನ್ನ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿದ್ರೆ ಬರೋದಿಲ್ಲ. ಕೆಲವೊಬ್ರು ನಿಮ್ಗೆ ಹೇಳಿರ್ತಾರೆ ಕಾಪಿರೈಟ್ ಕ್ಲೈಮೇ ಬರೋದಿಲ್ಲ ಅಂತ. ಕಾಪಿರೈಟ್ ಕ್ಲೈಮ್ ಅಂತಕ್ಕಂಥದ್ದು ಇರುತ್ತೆ, ಬರ್ದಂಗೆ ಏನು ಎಲ್ಲೂ ಸಹ ಹೋಗೋದಿಲ್ಲ. ಯೂಟ್ಯೂಬ್ ಕ್ರಿಯೇಟರ್ ಮ್ಯೂಸಿಕ್ಗಳೇ ಕೆಲವೊಂದು ಸಾಂಗ್ಸ್ಗಳನ್ನ ಕೊಡ್ತಾರೆ. ಆ ಒಂದು ಸಾಂಗ್ಸ್ಗಳನ್ನ ನಾವು ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ರೆ, ಲೈಸೆನ್ಸ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಿದ್ರೆ ಮಾತ್ರ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬರೋದಿಲ್ಲ. ಇನ್ನು ನಾರ್ಮಲ್ ಆಗಿ ಯೂಸ್ ಮಾಡ್ತೀರಾ ಅಂದರೆ ಬರುತ್ತೆ ಫ್ರೆಂಡ್ಸ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನೀವು ವೈಟಿ ಸ್ಟುಡಿಯೋ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ವೈಟಿ ಸ್ಟುಡಿಯೋ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ರೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಹೊಸ ಆಪ್ಷನ್ನ ಕೊಡ್ತಿದ್ದಾರೆ. ಅದೇನಪ್ಪ ಅಂದರೆ ಕ್ರಿಯೇಟರ್ ಮ್ಯೂಸಿಕ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸಾಂಗ್ಗಳ ಕಲೆಕ್ಷನ್ನು ಶೋ ಆಗುತ್ತೆ. ಅಲ್ಲಿ ನಿಮಗೆ ಓಮ್ ಇದೆ, ಬ್ರೌಸರ್ ಇದೆ, ಓಮಲ್ಲಿ ನಿಮಗೆ ಕೆಲವೊಂದು ಸಾಂಗ್ಗಳು ಶೋ ಆಗ್ತವೆ. ನೀವು ಬೇಕಾದ್ರೆ ಸರ್ಚ್ ಮಾಡಿ ಕೂಡ ನಿಮ್ಮ ಒಂದು ಸಾಂಗ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟು ನಿಮಗೆ ಯುವರ್ ಲೈಬ್ರರಿ ಆಪ್ಷನ್ ಇದೆಯಲ್ಲ, ಯಾವುದಾದ್ರೂ ಒಂದು ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗಿನೇ ಆರ್ಟ್ ಸಿಂಬಲ್ ಶೋ ಆಗುತ್ತೆ. ಈ ಒಂದು ಆರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಸಾಂಗ್ಗಳು ಯುವರ್ ಲೈಬ್ರರಿ ಆಪ್ಷನ್ನಲ್ಲಿ ಸೇವ್ ಆಗ್ತವಂತೆ. ಹಾಗೆಯೇ ಈ ಒಂದು ಸಾಂಗ್ಗಳ ಲೈಸೆನ್ಸ್ನ ಯಾವ ರೀತಿ ಪರ್ಚೇಸ್ ಮಾಡೋದು ಅಂದರೆ, ಆ ಒಂದು ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾಲರ್ ಸಿಂಬಲ್ ಕಾಣ್ತಿದೆಯಲ್ಲ, ಆ ಒಂದು ಡಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ಬೈ ಲೈಸೆನ್ಸ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಆ ಒಂದು ಬೈ ಲೈಸೆನ್ಸ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇ ನೌ ಆಪ್ಷನ್ನು ಓಪನ್ ಆಗುತ್ತೆ. ಪೇ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ಲೇಸ್ಟೋರಿಂದ ಆಗಿರ್ಬೋದು, ನೀವು ಯಾವ ಒಂದು ಪೇಮೆಂಟ್ ಮೆಥಡಿಂದ ಆ ಒಂದು ಸಾಂಗ್ ಲೈಸೆನ್ಸ್ನ ಪಡ್ಕೊಬೇಕಾಗುತ್ತೆ. ನೆಕ್ಸ್ಟು ಆ ಒಂದು ಸಾಂಗ್ ಲೈಸೆನ್ಸ್ನ ಪಡ್ಕೊಂಡ ಮೇಲೆ ನೀವು ಒಂದು ವಿಡಿಯೋಗೆ ಮಾತ್ರ ಆ ಒಂದು ಸಾಂಗ್ನ ಯೂಸ್ ಮಾಡ್ಬೋದು. ನೀವು ಒಂದ್ಸಲ ಪರ್ಚೇಸ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳಿಗೂ ಸಹ ಯೂಸ್ ಮಾಡೋಕ್ಕೆ ಆಗಲ್ಲ, ಓನ್ಲಿ ಸಿಂಗಲ್ ವಿಡಿಯೋಗೆ ಮಾತ್ರ ಯೂಸ್ ಮಾಡ್ಬೋದು. ಯಾವುದೇ ಒಂದು ಸಾಂಗ್ ಲೈಸೆನ್ಸ್ನ ಪರ್ಚೇಸ್ ಮಾಡಿದ್ಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಆ ಒಂದು ಲೈಸೆನ್ಸ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಆ ಒಂದು ಲೈಸೆನ್ಸ್ ಪಡ್ಕೊಂಡಿದ್ದೀರಾ, ಯಾವ ಒಂದು ಸಾಂಗ್ಗೆ ಪಡ್ಕೊಂಡಿದ್ದೀರಾ, ಪ್ರತಿಯೊಂದು ಡೀಟೇಲ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ ಒಂದು ಡೀಟೇಲ್ನ ಆ್ಯಡ್ ಮಾಡೋಕ್ಕೋಸ್ಕರ ನಿಮಗೆ ಹೊಸ ಆಪ್ಷನ್ನ ಕೊಡ್ತಿದ್ದಾರೆ. ಅದೇನಪ್ಪ ಅಂದರೆ ಆ್ಯಡ್ ಮ್ಯೂಸಿಕ್ ಲೈಸೆನ್ಸ್ ಅಂತ. ವಿಡಿಯೋ ಎಲಿಮೆಂಟ್ ಇದೆಯಲ್ಲ, ನಾವು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ವಿಡಿಯೋ ಎಲಿಮೆಂಟ್ ಆಪ್ಷನ್ ಇದೆಯಲ್ಲ, ಅಲ್ಲಿ ನಿಮಗೆ ಐ ಕಾರ್ಡು ಎಂಡ್ ಸ್ಕ್ರೀನ್ನ ಹಾಕ್ಬೋದಾಯ್ತಲ್ಲ, ಅಲ್ಲಿ ನಿಮಗೆ ಈಗ ಹೊಸ ಆಪ್ಷನ್ನ ಶೋ ಆಗ್ತಿದೆ. ಅದೇನಪ್ಪ ಅಂದರೆ ಆ್ಯಡ್ ಮ್ಯೂಸಿಕ್ ಲೈಸೆನ್ಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಲೈಸೆನ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಅಂತೆ. ಅಲ್ಲಿ ನಿಮಗೆ ಡೀಟೇಲ್ನ ಸಹ ಶೋ ಮಾಡ್ತಾರಂತೆ. ಅಲ್ಲೇ ನಿಮಗೆ ಏನಾದರೂ ಇಶ್ಯೂ ಇದೆಯಾ, ಪ್ರಾಬ್ಲಮ್ ಇದೆಯಾ, ಮೋನಾಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಪ್ರತಿಯೊಂದು ಡೀಟೇಲ್ಸ್ನ ಶೋ ಆಗುತ್ತಂತೆ. ನಿಮಗೆ ರೈಟ್ ಮಾರ್ಕ್ ಬಂದರೆ ಗ್ರೀನ್ ಕಲರಲ್ಲಿ, ಅದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಶೋ ಆಗುತ್ತಂತೆ. ಯಾವುದೇ ಒಂದು ಪ್ರಾಬ್ಲಮ್ಮು ಇಶ್ಯೂ ಇಲ್ಲ ಅಂದರೆ ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಬರೋದ್ರ ಮುಖಾಂತರ ನಿಮಗೆ ಕನ್ಫರ್ಮ್ ಆಗುತ್ತೆ, ಶೋ ಆಗುತ್ತೆ. ಈ ಒಂದು ಸಾಂಗ್ಗಳನ್ನ ಪರ್ಚೇಸ್ ಮಾಡಿ ಯೂಸ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಅಪ್ಲೈ ಆಗುತ್ತೆ. ಆ ಒಂದು ಕಂಡೀಷನ್ಗಳನ್ನ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋಗೆ ನೀವೇನಾದರೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವೀಗ ಯಾವುದೇ ಒಂದು ಸಾಂಗ್ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿದ್ದೀವಿ ಅಂದರೆ ಆ ಒಂದು ವಿಡಿಯೋದಲ್ಲಿ ಕೆಲವೊಂದು ವಿಡಿಯೋಗಳಲ್ಲಿ ನಾವು ಫುಲ್ ಸಾಂಗ್ನ ಯೂಸ್ ಮಾಡಿರಲ್ಲ, ಸ್ವಲ್ಪ ಅಷ್ಟೇ ಯೂಸ್ ಮಾಡಿರ್ತೀವಿ. ಅವಾಗ ಬೇರೆ ಥರ ರೆವಿನ್ಯೂ ಶೇರಿಂಗ್ನ ಕೊಡ್ತಾರಂತೆ. ಏನು ಈ ಒಂದು ಸಾಂಗ್ಗಳನ್ನ ಪರ್ಚೇಸ್ ಮಾಡಿರ್ತೀರಾ, ಇದು ಓನ್ಲಿ ವ್ಯಾಲಿಡ್ ಫಾರ್ ಯೂಟ್ಯೂಬ್ಗೋಸ್ಕರ ಅಷ್ಟೇ, ಯೂಟ್ಯೂಬ್ಗೆ ಮಾತ್ರ ಇದು ವ್ಯಾಲಿಡ್ ಆಗಿರುತ್ತೆ. ಯೂಟ್ಯೂಬ್ ಆಗಿರ್ಬೋದು, ವೈಟಿ ಸ್ಟುಡಿಯೋ, ನಿಮ್ಮ ಒಂದು ಚಾನಲ್ಗೆ ಮಾತ್ರ ವ್ಯಾಲಿಡ್ ಆಗಿರುತ್ತೆ. ಬೇರೆ ಯಾವ ಕಡೆಯೂ ಸಹ ನೀವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಬೇರೆ ಇನ್ನೊಂದು ಕಡೆಯಲ್ಲೂ ಸಹ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ನೀವು ಯಾವುದೇ ಒಂದು ಸಾಂಗ್ ಲೈಸೆನ್ಸ್ನ ಪಡ್ಕೊಂಡಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ ಅಂದರೆ ಆ ಒಂದು ಸಾಂಗ್ನ ಲೈಸೆನ್ಸು ಓನ್ಲಿ ನಿಮ್ಮ ಒಂದು ಚಾನಲ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಬೇರೆ ಯಾವುದಕ್ಕೂ ಕೂಡ ನೀವು ಟ್ರಾನ್ಸ್ಫರ್ ಮಾಡೋಕ್ಕೆ ಆಗೋದಿಲ್ಲ. ಬೇರೆ ನಿಮ್ಮ ಒಂದು ಇನ್ನೊಂದು ಚಾನಲ್ಗೆ ಅದಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಿರ್ಬೋದು, ಆಗೋದಿಲ್ಲ ಫ್ರೆಂಡ್ಸ್. ಬೇರೆ ಚಾನಲ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಆಗೋದಿಲ್ಲ. ನೀವೇನಾದರೂ ಶಾರ್ಟ್ಸ್ ವಿಡಿಯೋಸ್ನ ಮಾಡ್ತಿದ್ದೀರಾ ಅಂದರೆ ಪರ್ಚೇಸಿಂಗ್ ಏನು ಮಾಡೋದು ಬೇಡ ಅಂತ ಹೇಳಿದರೆ ಅದು ಯಾವ ರೀತಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಅದು ಬೇಕಾದ್ರೆ ಡಿಫ್ರೆಂಟಾಗಿ ಕೂಡ ಆಗ್ಬೋದು. ಅದು ಯಾವ ರೀತಿ ಹೇಳಿದ್ದಾರೆ ಯೂಟ್ಯೂಬರು ಅನ್ನೋದು ಗೊತ್ತಿಲ್ಲ, ಬಟ್ ಆ ರೀತಿ ಹೇಳಿದ್ದಾರೆ ಅದು ಡಿಫ್ರೆಂಟಾಗಿ ಕೂಡ ಯೂಸ್ ಆಗ್ಬೋದು. ಯಾವ ರೀತಿ ಯೂಸ್ ಆಗುತ್ತೆ ಅಂತ ಬಂದ ಮೇಲೆ ನೋಡೋಣ ಫ್ರೆಂಡ್ಸ್. ನೀವು ಆ ಒಂದು ಸಾಂಗ್ನ ಪರ್ಚೇಸ್ ಮಾಡಿ ಲೈಸೆನ್ಸ್ನ ಪಡ್ಕೊಂಡ್ಮೇಲೆ ವಿಡಿಯೋದಲ್ಲಿ ಯೂಸ್ ಮಾಡಿದಾಗ ಆ ಒಂದು ವಿಡಿಯೋಗೆ ಬೇರೆ ಕಡೆಯಿಂದ ಏನು ರೆವೆನ್ಯೂ ಬರುತ್ತೆ, ಲೈಕ್ ಯಾವ ಥರ ಅಂದರೆ
ಇವಕ್ಕೆ ಯಾವುದೇ ಒಂದು ಇಂಪ್ಯಾಕ್ಟ್ನ ಮಾಡೋದಿಲ್ಲ, ನಿಮಗೆ ಏನು ರೆವೆನ್ಯೂ ಬರಬೇಕೋ ಅದು ಬರುತ್ತೆ ಫ್ರೆಂಡ್. ಹಾಗೆಯೇ ಯಾವುದೇ ಒಂದು ಸಾಂಗ್ಗಳಿಗೆ ನೀವು ರೆವೆನ್ಯೂ ಶೇರಿಂಗ್ ಇದ್ದರೆ ಆ ಒಂದು ಸಾಂಗ್ಗಳನ್ನ ಡೌನ್ಲೋಡ್ ಮಾಡೋಕ್ಕೆ ಆಗೋದಿಲ್ವಂತೆ. ಜೊತೆಗೆ ಬೇರೆ ಬೇರೆ ಕಂಟ್ರಿಲಿ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತಂತೆ ಪ್ರತಿಯೊಂದು ಕೂಡ, ಸಾಂಗ್ಸ್ಗಳ ಪರ್ಚೇಸಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ವೇರಿ ಆಗಿರುತ್ತಂತೆ. ಚಾನಲ್ಗೂ ಸಹ ವೇರಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ ಅಂತ ಗೊತ್ತಿಲ್ಲ, ನಾನು ಬೇರೆಯವರ ವಿಡಿಯೋ ನೋಡಿದಾಗ ಅವ್ರು ಹೇಳಿದ್ದು ಯಾವ ಥರ ಅಂದರೆ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಬೇರೆ ಯಾರೋ ಒಂದು ವಿಡಿಯೋ ಹೇಳಿರೋ ಪ್ರಕಾರ ಈ ಒಂದು ಸಾಂಗ್ ಪರ್ಚೇಸಿಂಗ್ ಏನಿದೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಲ್ರೆಡಿ ಅರ್ನಿಂಗ್ ಮಾಡ್ತಿದ್ದಾರೆ, ಜಾಸ್ತಿ ಅರ್ನಿಂಗ್ನ ಮಾಡ್ತಿದ್ದಾರೆ, ವ್ಯೂಸ್ ಬರ್ತಿದೆ ಅನ್ನೋರಿಗೆ ಸ್ವಲ್ಪ ಅಮೌಂಟು ಜಾಸ್ತಿ ಇರುತ್ತೆ ಅಂತೆ. ಆ ಒಂದು ಸಾಂಗ್ಗಳಿಗೆ ಅಮೌಂಟು ಜಾಸ್ತಿ ಇರುತ್ತೆ ಅವ್ರು ಪರ್ಚೇಸ್ ಮಾಡ್ಬೇಕಾದ್ರೆ. ನಾರ್ಮಲ್ಲಾಗಿ ಮಾಡೋರಿಗೆ ನಿಮಗೆ ನಾರ್ಮಲ್ ರೇಂಜಲ್ಲಿ ಇರುತ್ತೆ, ಇನ್ನು ನಾರ್ಮಲ್ಲಾಗಿ ನಿಮಗೆ ಮೋನಟೈಸೇಷನೇ ಆನ್ ಆಗಿಲ್ಲ ಅನ್ನೋರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಂದಾಗಲೇ ಸಹ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ ಕ್ರಿಯೇಟರ್ಸು ಡೈರೆಕ್ಟು ಓಪನ್ ಆಗುತ್ತೆ, ಯೂಟ್ಯೂಬ್ ಕ್ರಿಯೇಟರ್ ಚಾನಲ್ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅವರದೇ ಒಂದು ಅಫಿಷಿಯಲ್ ಚಾನಲ್ಲು, ಅವರೇ ಒಂದು ಅಪ್ಡೇಟ್ನ ಮಾಡಿರ್ತಕ್ಕಂಥದ್ದು. ಆ ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೀವು ಹೋಗಿ ಬೇಕಾದ್ರೆ ನೋಡ್ಕೊಬೋದು ಪ್ರತಿಯೊಂದು ಕೂಡ. ಹಾಗೆಯೇ ಅದರಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗಿ ಯಾವ ರೀತಿ ಎಲ್ಲ ಇದೆ ಪ್ರತಿಯೊಂದು ಕೂಡ ತಿಳ್ಕೊಬೋದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಏನಾದರೂ ಡೌಟ್ ಬಂತು ಅಂದರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀನಿ ಅದು ಹೇಗೆ ಅಂತ. ವಿಡಿಯೋನ ಆದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇಕ್ಕಿನ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.